ದಾಸ ಎಂಟ್ರಿ ಕೊಟ್ಟಾಯ್ತು ಆಯ್ಕೊಂತಿದ್ದೋದಕ್ಕೆ ಕೈ ಇರಕ್ಕಿಲ್ಲ ಕಾಲು ಇರಕ್ಕಿಲ್ಲ ಈಗ ಏನು ಮಾಡೋದು ಕೆಲಸ ಮಾಡಣ ಓಡೋಗ್ಬಿಟ್ಟು ಕಾಲಿಡ್ಕೊ ಬಿಡಲ್ಲ ಏನಂತೀಯ ಅರ್ಜುನ್ ಗುರು ಅವನ ಕುಷ್ಠ ನಂಗೆ ಶುಗರ್ ದೇವರಣೆಗೂ ನೀನ್ ಕಾಲಿಡ್ಕಡೆ ತಲೆ ಹಾಕು ನಾವು ಮಲ್ಗಲ್ಲ ನಿನ್ ಪಾದ ನಮ್ ತಲೆ ಮೇಲೆ ನಮ್ಮ ತಪ್ಪಾಯ್ತು ಬಿಟ್ಬಿಡು ಗುರು ಪ್ರಾಣ ಕಾಪಾಡುತ್ತೋ ನೋಡೋಣ ಮರ್ಯಾದಕವನ ಬಿಟ್ಟು ಸರೆಂಡರ್ ಆಗು ದಾಸನ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವನ್ ಬೇಲ್ ಮೇಲೆ ಬರ್ತಾನೆ ಆಮೇಲೆ ನಿನಗೆ ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ ಇಲ್ಲೇನು ನಡೀದೇ ಇರೋ ತರ ದಾಸನ್ ಜೊತೆ ಕೈ ಮಿಲಾಯಿಸಿ ನಿನ್ ಪ್ರಾಣ ಉಳಿಸ್ಕೋ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಯಾವ ಕಾರಣಕ್ಕೆ ಅಂತ ಕೇಳ್ಬೋದಾ ಮಂತ್ರಿ ಮಗನ ಸಹಾಯ ತರ ಹೊಡಿತಾ ಇದೆಯಲ್ಲ ಅದಕ್ಕೆ ಹಾಗಂತ ಕಂಪ್ಲೇಂಟ್ ಕೊಟ್ಟಿದ್ಯಾರು ಲುಕ್ ಪೊಲೀಸ್ ಆಫೀಸರ್ ನಿಮ್ಮನ್ನ ಯಾರು ಇಲ್ಲಿ ಕರೆದೋ ಇಲ್ಲ ನನಗೆ ಯಾರು ಹೊಡೆದೋ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಕೈ ಮುಗಿತೀನಿ ಬದುಕೋ ದಾರಿನ ಚೆನ್ನಾಗಿ ಕಲ್ತಿದ್ಯಾ ಸಾರಿ ಸರ್ ಇನ್ಮೇಲೆ ಕಾಲೇಜಲ್ಲಿ ಕೆಟ್ಟದಾಗಿ ನಡ್ಕೊಳ್ಳೋದಿಲ್ಲ ಯಾರ ತಂಟೆಗೂ ಹೋಗೋದಿಲ್ಲ ಸರ್ ಜನ್ಮ ಪಡೆಯೋದಕ್ಕೆ 9 ತಿಂಗಳು ಬೇಕು ಪ್ರಾಣ ಕಳ್ಕೊಳ್ಳೋದಕ್ಕೆ 9 ಸೆಕೆಂಡ್ ಸಾಕು ಈ ದಾಸ ಏನು ಮಾಡಲ್ಲ ಮಾಡೋದನ್ನ ಯಾರಿಗೂ ಹೇಳಲ್ಲ ದಾಸ 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 ನಮ್ಮ ಪ್ರೀತಿಯ ದಾಸನಿಗೆ ಜೈ ನಮ್ಮ ಪ್ರೀತಿಯ ದಾಸನಿಗೆ ಜೈ ದಾಸನಿಗೆ ಜೈ ದಾಸನಿಗೆ ಜೈ ದಾಸನಿಗೆ ಜೈ ದಾಸನಿಗೆ ಜೈ ದಾಸನಿಗೆ ನಮ್ಮ ಪ್ರೀತಿಯ ದಾಸನಿಗೆ ಒಳ್ಳೆ ಕಲೆಕ್ಷನ್ ಅಲ್ಲ ಎಲ್ಲ ತಗೊಂಡಿದ್ಯ ತಾನೆ ಸೂಪರ್ ಟಚಿಂಗ್ Yeah.
ಕಾಳಿ, ಇವ್ರನ್ನ ಸೇಫಾಗಿ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡ್ ಬಾ. ಅಣ್ಣ ನೀವು ಹೇಳ್ದಷ್ಟು ಮಾಡೋಗ, ಬನ್ನಿ ನಡೀರಿ. ಆಟೋ ಈಗ ನಮ್ಮ ಉಪಮುಖ್ಯಮಂತ್ರಿಗಳಾದ ಶ್ರೀ ಹರಿಕೃಷ್ಣ ಅವರಿಗೆ ಮಾಲಾರ್ಪಣೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಧ್ವಜಾರೋಹಣದ ಮುಂಚೆ ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಬನ್ನಿ ಸರ್. ಸಮಸ್ತ ನಾಗರಿಕನನ್ನ ಬಂಧುಗಳೇ, ಇವತ್ತಿನ ದಿನ 56ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾವು ಹಮ್ಮಿಕೊಂಡಿರುವ ಈ ಜನಾಂದೋಲನ ಕಾರ್ಯಕ್ರಮಕ್ಕೆ ತಾವೆಲ್ಲ ನಾಗರಿಕರು ಬೃಹತ್ ಪ್ರಮಾಣದಲ್ಲಿ ಸ್ಪಂದಿಸಿರುವುದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ. ನಿಮ್ಮ ಸುಖ ದುಃಖಗಳನ್ನ, ನೋವು ಕಷ್ಟಗಳನ್ನ ಪರಿಹರಿಸಲು ಈ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಈ ನಗರವನ್ನ ಲಂಡನ್ ನಗರವನ್ನಾಗಿ ನಿರ್ಮಾಣ ಮಾಡುವ ಪಣ ತೊಟ್ಟಿದ್ದೇನೆ. ಇಂಥ ಮಹತ್ವದ ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ವಿರೋಧ ಪಕ್ಷದವರ ವಿರೋಧವಿದೆ. ನನ್ನ ಕನಸು ನನಸಾಗಲು, ನನ್ನ ರಾಜ್ಯ ಸುಭಿಕ್ಷ ರಾಮರಾಜ್ಯವಾಗಲು ನನ್ನ ಪ್ರಾಣ ಕೊಡಲು ಸಹ ಸಿದ್ಧವಾಗಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ನನಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚೆನ್ನಾಗಿದ್ದೀರ ತಾಯಿ? ಚೆನ್ನಾಗಿದ್ದೀಯಾ ಪುಟ್ಟ? ವೆರಿ ಗುಡ್. ಅನ್ನಂಗಾಗಿ ನಾವು ಸಾಯಕ್ಕೂ ಸಿದ್ಧವಾಗಿ ಬಂದಿದ್ದೀವಿ. ಇದು ದೀಪಾವಳಿ ಬಾಂಬ್ ಅಲ್ಲ, ಓದ್ಕೊಂಡ್ರೆ ಎಂಟೈರ್ ಏರಿಯಾನೇ ಬ್ಲಾಸ್ಟ್. ಇದಕ್ಕೋಗಿ ರಿಮೋಟು ದಾಸನ್ ಕೈಲಿದೆ. ನಿನ್ನ ಕುತ್ತಿಗೆಯಲ್ಲಿ ಸಾವು ನೇತಾಡ್ತಾ ಇದೆ. ನನಗೂ ನನ್ನ ತಾಯಿಗೂ ಮಾಡಿರೋ ಅನ್ಯಾಯನ ಎಲ್ಲರೂ ಮುಂದೆನೂ ಕೂಗಿ ಹೇಳು. ಸತ್ಯನ ಒಪ್ಕೊಂಡು ಸಾವಿಂದ ತಪ್ಪಿಸ್ಕೋ. ದಾಸ, ನಿನ್ನ ಕಾಲಿ ಗುಡ್ತೀನಿ, ನನ್ನ ಪ್ರಾಣವೇ ಕಾಪಾಡು. ನಿನ್ನ ರಾಮನ ಮುಖವಾಡನ ಕಿತ್ತಾಕಿ ರಾವಣನ ನಿಜರೂಪ ಏನು ಅಂತ ಜನಗಳು ಗೊತ್ತಾಗೋ ಹಾಗೆ ಮಾಡ್ತೀನಿ. ಸರ್, ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಈ ಮೋಹನ್ ದಾಸ, ರೌಡಿ ದಾಸ ಆಗಕ್ಕೆ ನಾನೇ ಕಾರಣ ಸರ್, ನಾನೇ ಕಾರಣ ಸರ್.
ಓಡಿ ಬೇಡ ದಾಸ, ಓಡಿ ಬೇಡ. ಸೀತೆ ಸಾವಿತ್ರಿ ಅಂತ ಇದ್ದ ಇವ್ರ ತಾಯಿಗೆ ಅಕ್ರಮ ಸಂಬಂಧ ಕಲ್ಪಿಸಿ ಹೇಳಿದ್ದು ನಾನೇ ನಾನೇ. ಓಡಿ ಬೇಡ ದಾಸ. ಹೇಳು, ರಾಯರ್ ಗೋಪಾಲಕೃಷ್ಣನ್ ಸಾಯಿಸಿದ್ಯಾರು? ಓಡಿ ಬೇಡ ದಾಸ, ಓಡಿ ಬೇಡ ಸರ್. ಗೋಪಾಲಕೃಷ್ಣ ರಾಯರ್ನ ಕೊಂದದ್ದು ನಾನು ಸರ್. ನಾನು ಓಡಿ ಬೇಡ ದಾಸ. ಏ, ನಿಮ್ ತಾಯಿ ವೇಷ ಅಲ್ಲ. ಏ ಏ, ಏ, ಇವ್ ತಾಯಿ ವೇಷ ಅಲ್ಲ. ಅವ್ರ ಪತಿ ಹೊರತೆ ಇವ್ ತಾಯಿ ವೇಷ ಅಲ್ಲ. ನನ್ನ ತಾಯಿ ವೇಷ ಅಲ್ಲ. ಜಡ್ಜು, ತಾಯಿ ಡಾಕ್ಟ್ರು, ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟಿದ್ ನನ್ನ ಸಮಾಜದ ಮುಂದೆ ಮಗಳು ಅಂತ ಹೇಳಕ್ಕಾಗದೆ ಬೀದಿಗ್ ಬಿಟ್ರು. ಆದ್ರೆ ಈ ಅಣ್ಣ ತಂದೆ ಆಗಿ ತಾಯಿ ಆಗಿ ನನ್ನ ಕಾಪಾಡಿದ್ರು. ದಯವಿಟ್ಟು ಇವ್ರನ್ನ ಅರೆಸ್ಟ್ ಮಾಡಬೇಡಿ ಅಂಕಲ್. ನಾವು ಹೆತ್ತ ಮಕ್ಕಳೇ ನಮ್ಮನ್ನ ಬೀದಿಗ್ ಬಿಟ್ಬಿಟ್ರು. ಆಗ ಕೈ ಹಿಡಿದು ಆಶ್ರಮದ ದಾರಿ ತೋರಿಸಿ ಕುರುಡರಿಗೆ ಕುಂಡ್ರಿಗೆ ಆಶ್ರಯದಾತನಾದ ಈ ನಮ್ಮ ದಾಸ. ನಾವು ಕೊಡ್ತಾ ಇದ್ದದ್ದು ಚಂದ ಅಲ್ಲ ಸ್ವಾಮಿ, ಋಣದ ಭಾರ. ಸರ್, ತೊಟ್ಟಿ ಹಾಕೊಂಡು ತಿಂತಿದ್ ನಮ್ಗೆ ಒಂದ್ ಟೀ ಅಂಗಡಿ ಇಟ್ಕೊಟ್ಟು ಒಪ್ಪತ್ತಿನ ಕೂಳಿಗೂ ಸೂರಿಗೂ ದಾರಿ ಮಾಡ್ಕೊಟ್ ನಮ್ಮ ಅಣ್ಣನ ಅರೆಸ್ಟ್ ಮಾಡ್ಬೇಡಿ ಸರ್. ದಯವಿಟ್ಟು ಮತ್ತೆ ನಮ್ಮನ್ನ ಅನಾಥರಾಗಿ ಮಾಡಬೇಡಿ ಸರ್. ಹೌದು ಸರ್, ಮತ್ತೆ ಅನಾಥರನ್ನಾಗಿ ಮಾಡಬೇಡಿ. ಮಾನವೀಯತೆ ದೃಷ್ಟಿಯಿಂದ ನಾನು ನಿನಗೆ ಸಲ್ಯೂಟ್ ಮಾಡಿದೆ. ಕಾವಿ ಕಾಕಿ ಕಾತಿ ತೊಟ್ಟವ್ರು ಏನ್ ಮಾಡಕ್ ಆಗ್ಲಿಲ್ವೋ ಅದನ್ನ ನೀನ್ ಮಾಡಿದ್ಯಾ ಜನರಿಗೆ. ಕಾನೂನು ಏನ್ ಶಿಕ್ಷೆ ಕೊಡ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಗೌರವದಿಂದ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ಸಾಯೋವರೆಗಾದ್ರೂ ಸರಿ, ನಾನು ಕಾಯ್ತಾ ಇರ್ತೀನಿ. ಹಾ
3000 ರೂಪಾಯಿ ಸಂಬಳ ತಗೊಂಡು ಇಷ್ಟು ದೊಡ್ಡ ಭಾಷಣ ಮಾಡೋ ನೀನು? ನಿನಗೆ ಏನಾದರೂ 30000 ರೂಪಾಯಿ ಸಂಬಳ ಕೊಟ್ಬಿಟ್ಟಿದ್ರೆ ವರ್ಷ ಐಡಿ ಭಾಷಣ ಮಾಡ್ತಾನೆ ಇರ್ತಿದ್ದೆ. ಹಾ, ನಿನ್ನ ಕಾಲ್ ಹಿಡಿತೀನಿ, ನನ್ನ ಬಿಟ್ಬಿಡು. ಇದನ್ನ ತಗೊಂಡ್ರೆ ನನಗೆ ಮಜಾ ಬರುತ್ತೆ, ಆ ಮಜಾ ನೀನ್ ಕೊಡೋದಾದ್ರೆ ನಿನ್ನ ಬಿಟ್ಬಿಡ್ತೀನಿ. ಹಾ, ನಿನ್ನ ಅಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡು. ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ. ಮಜಾ ಕೊಡೋ ಇದನ್ನ ಚುಚ್ಚಿಕೊಂಡಾಗ ಎಷ್ಟು ನೋವು ಆಗುತ್ತೆ ಅನ್ನೋದನ್ನ ಚುಚ್ಚಿ ತೋರಿಸಿ ಬಿಟ್ಬಿಡ್ತೀನಿ. ಚೇಂಬರ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದ್ದಾರೆ ಹಿರಿಯರು. ಆದ್ರೆ ನೀನು ಗುರುಗಳಿಗೂ ಸ್ಟೂಡೆಂಟ್ಸ್ಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಇರೋ ಹೇಸ್ಗೆ ತಿನ್ನೋ ಹಂದಿ ಹಂದಿ ನೀನು. ವಿದ್ಯಾರ್ಥಿಗಳು ಅನ್ನೋದನ್ನ ಮರೆತು ಓದೋದನ್ನ ಬಿಟ್ಟು ಕಾಲೇಜ್ನಲ್ಲಿ ರೌಡಿಗಳ ತರ ಹೊಡೆದಾಡ್ತಿದ್ದೀರಾ? ನೋಡ, ಹಂದಿ ಇರಬೇಕಾದ್ದು ಕೊಳಚೆಯಲ್ಲಿ, ಕಾಲೇಜ್ನಲ್ಲಲ್ಲ. ಸೊ ಯು ಆರ್ ಡಿಬಾರ್ಡ್ ಫ್ರಮ್ ಮೈ ಕಾಲೇಜ್, ಗೆಟ್ ಔಟ್ ಯುವರ್ ಮ್ಯಾಜಿಕ್. ಒಂದು ನಿಮಿಷ ಹರೀಶ್. ಸರ್, ನಮ್ಮ ತಂದೆ ತಾಯಿಗಳು ನನ್ನ ಮಗ ಹಾಗಾಗಬೇಕು ಹೀಗಾಗಬೇಕು ಅಂತ ಭವಿಷ್ಯದ ಕನಸು ಕಾಣ್ತಾ ಎಷ್ಟೋ ಆಸೆಗಳನ್ನ ಇಟ್ಕೊಂಡು ನಮ್ಮನ್ನು ಕಾಲೇಜಿಗೆ ಕಳಿಸ್ತಾರೆ. ಗೊತ್ತೋ ಗೊತ್ತಿಲ್ಲದೇನೋ ಹರೀಶ ತಪ್ಪು ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ಇವನ ಭವಿಷ್ಯನ ಹಾಳು ಮಾಡಬೇಡಿ ಸರ್. ಇವನ್ ತಂದೆ ತಾಯಿಗಳಿಗೆ ತುಂಬಾ ನೋವಾಗುತ್ತೆ. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ಮೋಹನ್, ಇವನು ನಾಯಿಬಾಲ ಇದ್ದ ಹಾಗೆ ಯಾವತ್ತೂ ನೆಟ್ಟಗಾಗೋಲ್ಲ. ಸರ್, ಪಾಠ ಹೇಳೋ ಗುರುಗಳಿಗೆ ಕ್ಷಮಾಗುಣನೂ ಇರಬೇಕು. ಇವನ್ ಪರವಾಗಿ ಮೇಡಮ್ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಸಾರಿ ಸರ್. ನೋಡೋ ಹರೀಶ, ಮೋಹನ್ ದಾಸ್ ತರ ಒಳ್ಳೆ ಸ್ನೇಹಿತ ನಿನಗೆ ಸಿಗೋದಿಲ್ಲ. ಇನ್ಮೇಲಾದ್ರೂ ಒಳ್ಳೆ ಹುಡುಗನಾಗಿ ಚೆನ್ನಾಗಿ ಓದಿ ರ್ಯಾಂಕ್ ತಗೋ. ಯು ಕ್ಯಾನ್ ಗೋ ನೌ.